हेलो फ्रेंड्स, पक्का विलेज स्टाइल चटनी पुड़ी माड़ोद हेगे अंत नोड़ोण। इवत्तु सूपर आगिरुत्ते। काल के जी आगोष्टु कडले बीज हुरिदिट्कोंडिदीनि। उरुगड्ले ओंदु 50 ग्राम कोब्बरि चेन्नागि ओणगिरो अंतद्दु एरडु तगोंडिदीनि। ओंदु 15 रिंद 20 बेळ्ळुळ्ळि, ओंदु निंबेहण्णु सैज आगिरोंत हुणसे हण्णु, उप्पु निम्गे रुचिगे एष्टु बेको अष्टु। ಇಲ್ಲಿ ನಾನು ಮೆಣಸಿನ ಪುಡಿನ 3 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ। ಮೆಣಸು 1/20, 2 ಸ್ಪೂನ್ ಆಗೋಷ್ಟು ಬೆಲ್ಲ। ಬನ್ನಿ ಇವಾಗ ನೋಡೋಣ ಹೇಗೆ ಮಾಡೋದಂತ। ಕೊಬ್ಬರಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಮತ್ತು ಉಪ್ಪು ಎಲ್ಲಾನು ಒಣಕಲ್ಲಲ್ಲಿ ಹಾಕೊಂಡು ಕುಟ್ಕೊಳ್ತಾ ಇದೀವಿ। ಇದ ಪಕ್ಕ ಹಳ್ಳಿ ಸ್ಟೈಲ್ ಅಲ್ಲಿ ಮಾಡುವಂತ ಚಟ್ನಿ ಪುಡಿ। ಮೆಣಸು ಎಲ್ಲಾನ ಚೆನ್ನಾಗಿ ಕುಟ್ಕೊಳ್ಳೋಣ, ಯಾಕಂದ್ರೆ ಮಿಕ್ಸಿಗೆ ಹಾಕೊಳ್ಳೋದಕ್ಕೆ ಈಜಿ ಆಗುತ್ತೆ ಈ ತರ ಫೈನ್ ಪೌಡರ್ ತರ ಕುಟ್ಕೊಂಡಿದ್ರೆ। ಇಲ್ಲ ನಾನು ಫುಲ್ ಕಲ್ಲಲ್ಲೇ ಕುಟ್ತೀವಿ ಅನ್ನೋರು ಕೂಡ ಕಲ್ಲಲ್ಲೇ ಕುಟ್ಟಿ ಮಾಡ್ಕೊಳ್ಳಬಹುದು। ಎಲ್ಲಾನು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಕುಟ್ಟಿಟ್ಕೊಳ್ಳೋಣ। ನೋಡಿ, ಕೊಬ್ಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು ಎಲ್ಲ ಏನು ಹಾಕಿದೀವಿ ಚೆನ್ನಾಗಿ ಮಿಕ್ಸ್ ಆಗಿರೋದನ್ನ ಇಲ್ಲಿ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ। ಅದಕ್ಕೆ ಆಗಲೇ ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜ, ಹುರುಗಡಲೆ ಮತ್ತು ಖಾರದ ಪುಡಿ। ನಿಮಗೆ ಬೇಕಿದ್ರೆ ನೀವು ಬೇಡಿಕೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯನ್ನ ಬಳಸ್ಕೊಳ್ಬೋದು। ಎರಡು ಪ್ರಮಾಣ, ಒಂದು 10 ಗುಂಟೂರು ಮೆಣಸಿನ್ಕಾಯಿ, 10 ಬೇಡಿಕೆ ಮೆಣಸಿನ್ಕಾಯನ್ನ ಹಾಕ್ಕೊಂಡ್ರೆ ಖಾರ ಸರಿ ಹೋಗುತ್ತೆ। ಎಲ್ಲಾನು ಮಿಕ್ಸಿಗೆ ಹಾಕ್ಕೊಳ್ಳೋಣ। ತುಂಬ ಫೈನ್ ಪೌಡರ್ ಅಂತನೋಲ್ಲ, ತುಂಬ ತರಿ ತರಿ ಅಂತನೋ ಅಲ್ಲ। ನೋಡಿ, ಈ ಹದದಲ್ಲಿದೆ ಇದು। ಬಿಸಿ ಅನ್ನಕ್ಕೆ ಮತ್ತು ಚಪಾತಿ ಜೊತೆ, ದೋಸೆ ಜೊತೆ ತುಂಬಾ ಚೆನ್ನಾಗಿರುತ್ತೆ। ರೊಟ್ಟಿಗಂತೂ ಮೊಸರು ಅಥವಾ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ। ಥ್ಯಾಂಕ್ ಯು।